ತಂಗಿ ಹೇಗಿದ್ದಾಳೆ? ಡೋಂಟ್ ವರಿ, ಶಿ ಇಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲಿ ಏನಾಗುತ್ತೋ ಅಂತ ನಾನು ತುಂಬ ಹೆದರ್ಬಿಟ್ಟಿದ್ದೆ. ನಾನು ಒಳಗೋಗಿ ಮಾತಾಡಿಸ್ಬೋದಾ? ಇಲ್ಲ, ನಿಮ್ಮ ತಂಗಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಪಾಯ್ಸನ್ ತೆಗೆಯೋಕ್ಕೆ ವಾಮಿಟಿಂಗ್ ಮಾಡಿಸಿದ್ವಿ. ವಾಮಿಟ್ ಮಾಡಿ ಮಾಡಿ ಅವರು ತುಂಬ ಸುಸ್ತಾಗಿದ್ದಾರೆ. ಗ್ಲೂಕೋಸ್ ಕೊಟ್ಟಿದ್ದೀವಿ, ಹಾಗೆ ಆಕ್ಸಿಜನ್ ಸಹ ಕೊಡ್ತಾ ಇದ್ದೀವಿ. ನಿಮ್ಮ ತಂಗಿಗೆ ಉಸಿರಾಟದ ಸಮಸ್ಯೆ ಏನಾದರೂ ಇತ್ತಾ? ಹೌದು ಡಾಕ್ಟರ್, ಚಿಕ್ಕಂದಿಂದನೂ ಅವಳು ಇರೋದು ಅದೊಂದೇ ಸಮಸ್ಯೆ. ಸ್ವಲ್ಪ ವಾತಾವರಣ ಬದಲಾದ್ರೂ ಸಾಕು, ಉಸಿರಾಡೋಕ್ಕೆ ಒದ್ದಾಡ್ಬಿಡ್ತಾಳೆ. ಅದಕ್ಕೆ ಅವ್ರ ಹಾಸ್ಪಿಟಲ್ನಲ್ಲಿ ಇರೋಷ್ಟು ಹೊತ್ತು ಆಕ್ಸಿಜನ್ ಮಾಸ್ಕ್ ಇರಲಿ. ಅವ್ರಿಗೆ ಪ್ರಜ್ಞೆ ಬಂದಮೇಲೆ ನೀವು ಹೋಗಿ ಅವರನ್ನ ಮಾತಾಡಿಸ್ಬೋದು. ಆದರೆ ಆಕ್ಸಿಜನ್ ಮಾಸ್ಕ್ ಮಾತ್ರ ತೆಗೆಯೋದು ಬೇಡ. ಒಂದು 10 hours ಅಬ್ಸರ್ವೇಷನಲ್ಲಿ ಇರೋಣ, ಆಮೇಲೆ ನೋಡ್ಕೊಂಡು ತೆಗೆದ್ರಾಯ್ತು. ಅಲ್ಲ, ಅಕಸ್ಮಾತ್ ಅಷ್ಟರಲ್ಲಿ ಏನಾದರೂ ಮಾಸ್ಕ್ ತೆಗೆದ್ರೆ ಪ್ರಾಣಕ್ಕೆ ಅಪಾಯ. ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ತೆಗೆಯಲ್ಲ. ಇಷ್ಟಕ್ಕೂ ನಿಮ್ಮ ತಂಗಿ ಪಾಯ್ಸನ್ ಯಾಕೆ ತಗೊಂಡ್ರು? ಅದು ಅಲ್ಲ ಮಿಸ್ಟರ್ ಧರ್ಮರಾಜ್, ಇದು ಸೂಸೈಡ್ ಕೇಸು. ನಾನು ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಲೇಬೇಕಾಗುತ್ತೆ. ನೋಡಿ ಮಿಸ್ಟರ್ ಪ್ರಸಾದ್, ಈಗ ಅದೆಲ್ಲ ಬೇಡ, ಇರೋದನ್ನ ಇರೋ ಹಾಗೆ ಬಿಟ್ಬಿಡಿ. ಆ ವಿಷಯ ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ನೋಡಿ, ಅಲ್ಲ ಮೇಡಮ್, ನಾನು ನಿಮ್ಗೆ ಹೇಗೆ ಹೇಳಿ, ಅವಳು ಸೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿಲ್ಲ ಡಾಕ್ಟರ್. ಹಾಗಾದ್ರೆ ಬೇರೆ ಯಾರಾದರೂ ವಿಷ ಹಾಕಿದ್ದಾರಾ? ಹಾಗೇನಾದರೂ ಆಗಿದ್ರೆ ನೀವು ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಲ್ವಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಗೌರಿ ಆರಾಮಾಗಿ ಒಳಗಡೆ ಹೋಗ್ಬಿಡ್ತಾಳಲ್ವಾ? ಬೇಡ ಬೇಡ ಬೇಡ, ಆಮೇಲೆ ಪೊಲೀಸರು ವಿಚಾರಿಸಿದ್ರೆ ಗೌರಿ ಎಲ್ಲರ ಮುಂದೆ ಸತ್ಯ ಹೇಳಿ ಆ ಸತ್ಯ ಹಿಮಾಗ್ ಗೊತ್ತಾಗಿ. ಏನು ಯೋಚನೆ ಮಾಡ್ತಿದ್ದೀರಿ ಮಿಸ್ಟರ್ ಧರ್ಮರಾಜ್? ಅದು ಡಾಕ್ಟರ್, ನನ್ನ ತಂಗಿಗೆ ಫುಡ್ ಪಾಯ್ಸನ್ ಆಗಿತ್ತು, ಅದಕ್ಕೆ ಆಸ್ಪತ್ರೆಗೆ ಸೇರಿಸಿದ್ವಿ. ಸರಿ, ಒಂದು ನೆನಪಿರಲಿ, ಆಕ್ಸಿಜನ್ ಮಾಸ್ಕ್ ತೆಗೆದ್ರೆ ನನ್ನ ತಂಗಿ ಪ್ರಾಣಕ್ಕೆ ಅಪಾಯ, ನನಗೆ ಗೊತ್ತಾಯ್ತು. ಎಸ್ ಗೌರಿ, ಎಂತ ಕೆಲಸ ಮಾಡಿಬಿಟ್ಟೆ ಗೌರಿ. ನಾವು ಮಾಡಬೇಕು ಅನ್ಕೊಂಡಿದ್ದ ಕೆಲಸನ ನೀನೇ ಮಾಡಿಬಿಟ್ಟೆ ಅಲ್ಲ. ಇರಲಿ ಇರಲಿ, ನಿನ್ನನ್ನು ಬಿಡಲ್ಲ, ನಿನ್ನನ್ನು ಸುಮ್ಮನೆ ಬಿಡಲ್ಲ ಗೌರಿ. ಸಾಗರಿ ಹುಷಾರಾಗಲಿ ಇರು, ಸಾಗರಿ ಹುಷಾರಾಗಲಿ. ಭಾಗ್ಯ, ಏ ಭಾಗ್ಯ, ಇವತ್ತು ನಾನು ದುಃಖದಿಂದ ಅಳ್ತಾ ಇದ್ದೀನಿ ಅಂತ ಅನ್ಕೋಬಿಡ ಕಣೆ. ಇದು ಸಂತೋಷದ ಕಣ್ಣೀರು. ಯಾಕೋ ಗೊತ್ತಿಲ್ಲ ಕಣೆ, ಇವತ್ತು ಬಲ್ಗಣ್ ತುಂಬ ಹತ್ತಿರ್ತಾ ಇದೆ. ಅಂದರೆ ಅಲ್ಲಿ ಗೌರಿ ತಾನು ಮಾಡಬೇಕಾಗಿರೋ ಕೆಲಸನ ಯಶಸ್ವಿಯಾಗಿ ಮಾಡ್ತಿದ್ದಾಳೆ ಅಂತ ಅರ್ಥ. ಹಾಕಬೇಕು ಹಾಕ್ಬೇಕು ಅವ್ರಿಗೆಲ್ಲ. ಯಾವುದೇ ಕಾರಣಕ್ಕೂ ಅನ್ಯಾಯ ಸಹಿಸಬಾರ್ದು ಅನ್ನೋ ಬೀಜನ ನೀನು ಬಿತ್ತು ಬಂದೆ. ಅದನ್ನು ಗಿಡವಾಗಿ ಮರವಾಗಿ ಬೆಳೆಸ್ತಾ ಇರೋಳು ನಮ್ಮ ಮಗಳು. ಖಂಡಿತ ಖಂಡಿತ ನಿನ್ನ ಆತ್ಮಕ್ಕೆ ಸಂತೋಷ ಕೊಡೋ ಕೆಲಸನ ಅವಳು ಮಾಡ್ತಾಳೆ. ಹಾಂ, ಅದಕ್ಕೆ ನನ್ನ ಬಲಗಣ್ಣು ಅದರ್ತಾ ಇದೆ. ಇವತ್ತು ಪಟಾಕಿಗೆ ಬೆಂಕಿ ಹಚ್ಚಿದವಳು ನೀನು, ಆದರೆ ಪಟಾಕಿ ಥರ ಸಿಡಿತಾ ಇರೋಳು ಗೌರಿ. ನರ್ಕದ ಬಾಗಿಲು ತೆಗೆದವಳು ನೀನು, ಆದರೆ ಅದರೊಳಗಡೆ ಕಳಿಸ್ಬೇಕಾಗಿರೋರನ್ನೆಲ್ಲ ಕಳಿಸ್ತಾ ಇರೋಳು ನಮ್ಮ ಗೌರಿ. ಅದಕ್ಕೆ ಇಷ್ಟು ದಿವಸ ಹೊಟ್ಟೆನೇ ಹಸಿದಿರಲಿಲ್ಲ ಕಣೆ, ಇವತ್ತು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಇವತ್ತು ಸಿಕ್ಕಾಪಟ್ಟೆ ಊಟ ಮಾಡ್ತೀನಿ ಕಣೆ. ಖಂಡಿತ ನಿನ್ನ ಮಗಳು ಅವ್ರಿಗೆಲ್ಲ ಮೊಹಚಡಿ ಬಿಡಿಸ್ತಾಳೆ ನೋಡ್ತಿರೋ, ಮೈ ಗಂಟ್ಕೊಂಡಿರೋ ದೆವ್ವನ ಬಿಗತ್ ಬಿಗತ್ ಕಟ್ತಾಳೆ ಅಡ್ತಾಳೆ ಅವಳು. ಆ ಯೋಚನೆ ಮಾಡ್ಬಿಡ್ವೆ, ಪಟ ಕಲಿಸ್ತಾಳೆ. ನಮ್ಮ ಮಗಳಲ್ವಾ, ಕಲಿಸ್ತಾಳೆ. ಹಾಂ, ಯೋಚನೆ ಮಾಡ್ಬಿಡ. ಎಲ್ಲ ಆಗಿದ್ದು ಆ ಹಾಳಾದ ಗೌರಿಯಿಂದ. ಏನಾದರೂ ಈಗ ನನ್ನ ಎದುರುಗಡೆ ಸಿಕ್ಕರೆ ಅವಳನ್ನ ಅಂಕಲ್ ಸರಿ.
ಹೇಳಿದ್ರಲ್ಲ ಅಂಕಲ್, ಏನಾಯ್ತು ಅಂಕಲ್ ಸಾಗರಿ ಅವ್ರಿಗೆ, ಯಾಕೆ ವಿಷಯ ತಗೊಂಡ್ರು? ಪಾಪ, ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅಲ್ಲ, ವಿಷ ಕೊಡಿ ಅಂತದ್ದು ಏನಾಗಿತ್ತು ಅವ್ರಿಗೆ? ಅಯ್ಯೋ, ಹಿಂಗಾಗ್ಬಾರ್ದಾಗಿತ್ತು ಅಂಕಲ್. ದೇವ್ರಂತ ಸಾಗರಿ ಅವ್ರಿಗೆ ವಿಷ ತಗೊಳ್ಳೋ ಅಂತ ನೋವು ಏನಿತ್ತು ಅಂಕಲ್? ಏನಿತ್ತು ಅಂತೀನಿ, ಅಂತ ಕಷ್ಟ ದೇವ್ರು ಏನ್ ಕೊಟ್ಟಿದ್ದ ಅವ್ರಿಗೆ? ಮುಚ್ಚು ಬಾಯ್! ಏನ್ ನೀನ್ ಅಳೋ ಡ್ರಾಮಾ, ಯಾರನ್ ಮೆಚ್ಚಿಸ್ತಾ ಇದೀಯ ನೀನು? ಅಲ್ಲ, ವಿಷ ನೀನೇ ಹಾಕ್ಬಿಟ್ಟು ಈಗ ವಿಷ ಯಾಕೆ ತಗೊಂಡ್ರು ಅಂತ ಕೇಳ್ತಾ ಇದೀಯ? ನನ್ ತಂಗಿಗಿಂತ ಪರಿಸ್ಥಿತಿ ತಂದು ನಿನ್ನ ನಿನ್ನ ನಿಮ್ ಕೈಲಿ ಏನ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಅಂಕಲ್. ಯಾಕೆಂದ್ರೆ ಬಂದಿರೋದು ನಾನು ಒಬ್ಳೆ ಅಲ್ಲ, ಹಿಮಾ ಮಹೇಶನು ನನ್ನ ಜೊತೆಗೆ ಬಂದಿದ್ದಾರೆ. ಹೇ ಗೌರಿ, ಹಿಂದೆ ಒಂದು ಸಪೋರ್ಟ್ ಇಟ್ಕೊಂಡು ಈ ತರ ಆಟ ಆಡ್ತಾ ಇದೀಯಾ? ನೀವ್ ಹೇಳಿದ ಮಾತೇ ನನಗೆ ನೆನಪು ಬರ್ತಿದೆ. ಜೀವನ ಅಂದ್ರೆ ಚದುರಂಗದ ಆಟ ಇದ್ದಾಗೆ, ಸಪೋರ್ಟ್ ಇಲ್ಲದೆ ಯಾವುದೇ ಕಾಯಿನು ನಡೆಸಬಾರ್ದು ಅಂತ. ಸರಿನಾ ಅಂಕಲ್? ಗೌರಿ ಅವರೇ, ಕಾರಿಂದ ಇಳಿದ ತಕ್ಷಣ ದಡ ದಡ ಅಂತ ಓಡ್ ಬಂದ್ಬಿಟ್ರಲ್ಲ. ಅದು ಅತ್ತೆ ಮೇಲೆ ಗೌರಿಗಿರೋ ಪ್ರೀತಿನ ತೋರಿಸುತ್ತೆ ಮಹಿ. ಗೌರಿ ನಮ್ಮ ಕುಟುಂಬದಲ್ಲಿ ಎಷ್ಟು ಬೆರ್ತ್ ಹೋಗಿದ್ದಾಳೆ ಅನ್ನೋದನ್ನ ತೋರಿಸುತ್ತೆ. ನಿನಗೆ ಗೊತ್ತಾ ಡ್ಯಾಡ್, ಡ್ರೈವರ್ ಬಂದು ಅತ್ತೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ನನಗಿಂತ ಜಾಸ್ತಿ ಶಾಕ್ ಆಗಿದ್ದು ಗೌರಿ. ಮಗಳೇ, ನೀನು ಇಲ್ಲಿಗೆ ಇವಾಗ ಗೌರಿನ ಹೊಗಳೋದಕ್ಕೆ ಬಂದಿದ್ಯಾ, ಸಾಗರಿನ ವಿಚಾರಿಸೋದಕ್ಕೆ ಬಂದಿದ್ಯಾ? ಅಂಕಲ್, ನಿಮ್ಮ ವಾಲೆಟ್ ತಗೊಳ್ಳಿ. ಓ, ನೀನು ಪರ್ಸ್ ಕೊಡೋದಕ್ಕೆ ಬಂದಿದ್ಯಾ? ಡ್ಯಾಡ್, ಟೆನ್ಷನಲ್ಲಿ ಏನೇನು ಮಾತಾಡ್ಬೇಡ ನೀನು. ಅತ್ತೆ ಹೇಗಿದ್ದಾರೆ? ಅವ್ರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅಂತ ಡ್ರೈವರ್ ಹೇಳಿದ್ರು. ಹ್ಞೂ, ಮಧ್ಯದಲ್ಲಿದ್ದಾರೆ ಅನ್ಕೋಬೋದಮ್ಮ. ಡಾಕ್ಟರ್ ಏನೋ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ, ಆದರೂ ಉಸಿರಾಟದ ಸಮಸ್ಯೆ ಇರೋದ್ರಿಂದ ಆಕ್ಸಿಜನ್ ಮಾಸ್ಕ್ ಹಾಕಿದ್ದಾರೆ. ಇನ್ನೊಂದಷ್ಟು ಗಂಟೆಗಳ ಕಾಲ ಅದಿಲ್ಲದೆ ಇದ್ರೆ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದ್ದಾರೆ. ಅಂದಮೇಲೆ ಪರಿಸ್ಥಿತಿ ಡೇಂಜರಸ್ ಅಂತ ತಾನೇ ಅನ್ಕೋಬೋದು. ಇಷ್ಟಕ್ಕೂ ನಿಮ್ ತಂಗಿಗೆ ಏನಾಗಿತ್ತು ಅಂಕಲ್? ಅವಳಿಗೇನು ಕಡಿಮೆ ಆಗಿತ್ತು, ರಾಣಿ ರಾಣಿ ತರ ಇದ್ಲು. ಅಂದ್ಮೇಲೆ ವಿಷ ಯಾಕೆ ತಗೊಂಡ್ರು ಅಂಕಲ್? ಹೌದು ಡ್ಯಾಡ್, ನಾನು ಅದನ್ನೇ ಕೇಳಬೇಕು ಅಂತಿದ್ದೆ. ಅತ್ತೆ ಯಾಕೆ ವಿಷ ತಗೊಂಡ್ರು? ವಿಷ ಅಂತ ಯಾರು ಹೇಳಿದ್ರು? ಮತ್ತೆ ಅವನು ಫುಡ್ ಅನ್ನೋದನ್ನ ಬಿಟ್ಟು ಪಾಯ್ಸನ್ ಅನ್ನೋದನ್ನ ಮಾತ್ರ ಕೇಳಿಸ್ಕೊಂಡು ಬಂದು ನಿಮ್ಗೆ ಹೇಳಿದಾನೆ ಅನ್ಸುತ್ತೆ. ದಡ್ಡ ದಡ್ಡ ಅವನು. ಮತ್ತೆ ಡ್ರೈವರ್ ಹೇಳಿದ್ದು ಫುಡ್ ಪಾಯ್ಸನ್ ಆಗಿರೋದು. ಏನೋ ಒಂದು ಪಾಯ್ಸನ್ ಅಂದ್ಮೇಲೆ ಪಾಯ್ಸನೇ ಅಲ್ವಾ ಅಂಕಲ್? ಇನ್ನೇನು ತಿರುಪ್ತಿ ಲಡ್ಡು ಆಗೋಕ್ಕಾಗತ್ತ? ಆದ್ರೂ ಪಾಪ ಜೀವ ಎಷ್ಟು ನೊಂದ್ಕೊಂಡಿರುತ್ತೋ ಏನೋ, ಎಷ್ಟು ನರಳಾಡ್ತಿರುತ್ತೋ ಏನೋ. ಛೇ ಛೇ ಛೇ. ಬೇರೆಯವ್ರ ಜೀವಕ್ಕೆ ಒಂಚೂರು ಕಷ್ಟ ಆದ್ರೂ ಸಹಿಸ್ಕೊಳ್ತಾ ಇರ್ಲಿಲ್ಲ ಅವರು. ಅಂತದ್ರಲ್ಲಿ ಇವತ್ತು ಅವ್ರು ಈ ರೀತಿ ಒದ್ದಾಡ್ತಿದ್ರೆ, ಇಲ್ಲ ಅಂಕಲ್ ನಾನ್ ಸಹಿಸ್ಕೊಳಕ್ಕಾಗಲ್ಲ, ನನಗೆ ಒಂಚೂರು ಸಹಿಸ್ಕೊಳಕ್ಕಾಗಲ್ಲ. ಸುಮ್ಮನೆ ಇರಮ್ಮ, ಸಾಕು. ಸಂಬಂಧಪಟ್ಟವ್ರು ನಾವೇ ಇಲ್ಲಿ ಸುಮ್ಮನೆ ಇರೋವಾಗ ನಿಂದೇ ನಮ್ಮ ಗೋಳು. ಡ್ಯಾಡ್, ಗೋಳು ಅನ್ಬೇಡ. ಗೌರಿ ಮನ್ಸು ಎಂಥದ್ದು ಅಂತ ನಿನಗೆ ಗೊತ್ತಿಲ್ವಾ? ಅವಳು ಯಾರಿಗೆ ಏನಾದರೂ ಸಹಿಸೋದಿಲ್ಲ. ಹಿಮಾ, ಇದೇನೆಲ್ಲ ನಾವು ಆಮೇಲೂ ಮಾತಾಡ್ಬೋದು. ನಾವು ಇಲ್ಲಿಗೆ ಬಂದಿರೋದು ಸಾಗರ ಆಂಟಿ ನೋಡೋದಕ್ಕೆ. ಮೊದಲು ಆ ಕೆಲಸ ಮಾಡೋಣ, ಬಾ. ಮಹಿ! ಇಲ್ಲ ಮಹಿ, ಸಾಗರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ.
ಪ್ರಜ್ಞೆ ಬರೋ ತನಕ ಯಾರು ಒಳಗೆ ಹೋಗೋದು ಬೇಡ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಯ್ಯೋ ದೇವ್ರೆ, ಸಿಕ್ಕಾಪಟ್ಟೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಸಾಗರಿ ಅವ್ರಿಗೆ, ಪ್ರಜ್ಞೆನ ಕಿತ್ಕೊಂಡ್ಬಿಟ್ಟಿಯ? ಛೇ 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 ಛೇ, ಹೀಗಾಗ್ಬಾರ್ದಾಗಿತ್ತು, ಹೀಗಾಗ್ಬಾರ್ದಾಗಿತ್ತು ಅಂಕಲ್. ಅವ್ರಿಗೆ ಸಮಾಧಾನ ಮಾಡ್ಕೊ. ಕಮಲಿ ತಗೋ ಮಜ್ಜಿಗೆ. ನನಗೆ ಯಾಕಕ್ಕ ಮಜ್ಜಿಗೆ? ನಾನು ಮಾಡಿಕೊಂಡೆ, ಹಾಗೆ ನಿಂಗು ತಗೊಂಡು ಬಂದೆ ಅಷ್ಟೇ. ಇಷ್ಟಕ್ಕೂ ಕೊತ್ತಂಬರಿ ಕರಿಬೇವು ನೋಡಿದ್ಮೇಲೆ ಮಜ್ಜಿಗೆ ಮಾಡಿಕೊಡ್ಬೇಕು ಅಂತ ಅನಿಸಿದ್ದು ಗೌರಿಗೆ. ಓಹೋ ಅಕ್ಕ, ಗೌರಿಗೆ ಏನೇನು ಮಾಡಿಕೊಡ್ಬೇಕು ಅನಿಸುತ್ತೋ ಅದನ್ನೆಲ್ಲ ನನಗೂ ಮಾಡಿಕೊಡ್ತೀರಾ ಅನಿಸುತ್ತೆ. ಹಾಗಲ್ಲ ಕಮಲಿ, ಇದು ಗೌರಿಗೆ ಬಸರಿ ಬೈಕೆಗಳು ಬರೋ ದಿನ ಅಲ್ವೇನೆ? ಹ್ಞೂ, ಆ ಬೈಕೆಗಳನ್ನ ತೀರಿಸ್ಕೊಳ್ಳೋದಕ್ಕೆ ಅಲ್ವಾ ಅಕ್ಕ ಗೌರಿ ಇಲ್ಲಿಗೆ ಬರದೆ ತವರಿಂದ ನೇರವಾಗೆ ಪೇಟೆಗೆ ಹೋಗಿರೋದು. ಅದು ಸರಿ, ಆದರೆ ಗೌರಿ ಸೇವೆ ಮಾಡೋಕ್ಕೆ ಅಲ್ಲಿ ಯಾರಿದ್ದಾರೆ ಹೇಳು. ಯಾಕಿರೋದಿಲ್ಲ, ಗೌರಿಗೆ ಸೇವೆ ಮಾಡೋಕ್ಕಷ್ಟೇ ಅಲ್ಲ, ಸೇವೆ ಮಾಡಿಸ್ಕೊಳ್ಳೋಕ್ಕೂ ಬರುತ್ತೆ. ಇಷ್ಟಕ್ಕೂ ಅವಳಿಗೆ ಈಗ ಹೊಟ್ಟಲಿರೋ ಮಗು ಮುಖ್ಯ ಅಲ್ವಾ? ಬೇರೆಯವ್ರ ಕಿವಿಯಿಂದಾದರೂ ಸೇವೆ ಮಾಡಿಸ್ಕೊಳ್ತಾ ಇರ್ತಾಳೆ. ಮಹೇಶ ಒಬ್ಬನ ಬಿಟ್ಟರೆ ಅಲ್ಲಿ ಬೇರೆ ಯಾರಿದ್ದಾರೆ ಹೇಳು? ಇರೋದು ಮಹೇಶ ಒಬ್ಬನೇ. ಮಹೇಶ, ಮಹೇಶಿನ ಜೊತೆಲಿ ಇರೋರೆಲ್ಲರೂ ಅವಳು ಸೇವೆ ಮಾಡ್ತಾ ಇರ್ತಾರೆ. ಯೋಚನೆ ಮಾಡಬೇಡಿ. ಹಾಗಾದರೆ ಗೌರಿ ಇವಾಗ ಏನು ಮಾಡ್ತಿರ್ಬೋದು ಅಂತೀಯ? ಈಗ ಅಲ್ಲಿರೋರ್ಗೆಲ್ಲರಿಗೂ ಹಸಿ ಮೆಣಸಿನಕಾಯಿ ಜಜ್ಜಾಕಿದ ಮಜ್ಜಿಗೆ ಮಾಡಿಕೊಟ್ಟಿರ್ಬಹುದು. ಅಯ್ಯೋ ಸಾಕು ಸುಮ್ಮನಿರೆ ಕಮಲಿ, ನಿಂದು ಒಂಥರ ಹುಚ್ಚು ಹುಚ್ಚು ಕಲ್ಪನೆಗಳು. ಕಲ್ಪನೆ ಅಲ್ಲ ಅಕ್ಕ, ಗೌರಿ ಹೋಗಿರೋ ಜೋರ್ಗೆ ಅಲ್ಲಿರೋ ಅಷ್ಟು ಆತ್ಮಗಳು ಹೆದರ್ಕೊಂಡು ಸಾಯ್ತಾ ಇರ್ತವೆ. ಅದಿರ್ಲಿ ಬಿಡು, ಈಗ ನಾನು ನಿನ್ನ ಹತ್ರ ಮಾತಾಡ್ಬೇಕಾಗಿರೋದು ಏನ್ ಗೊತ್ತಾ? ಏನಕ್ಕ? ಈಗಿನ್ನೇನ್ ಹಬ್ಬಗಳ ಸಾಲ್ ಶುರುವಾಗ್ತಾ ಇದೆ, ಅದಕ್ಕೆ ಗೌರಿನ ಇಲ್ಲೇ ಕರೆಸ್ಕೊಂಡ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಹಬ್ಬಗಳನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಗೌರಿನೇ ಬೇಕಾದ್ರೆ ವಾಪಸ್ ಹೋಗ್ಲಿ, ಅಥವಾ ಗೌರಿ ಹೆತ್ತಾದ್ಮೇಲೆ ಮಹೇಶನೇ ಇಲ್ಲಿ ಬರ್ಲಿ ಅಲ್ವಾ? ಅಯ್ಯೋ ಬೇಡಕ್ಕ, ಬೇಡ, ಯಾವುದೇ ಕಾರಣಕ್ಕೂ ಗೌರಿ ಇಲ್ಲಿಗೆ ಬರೋದು ಬೇಡ. ಯಾಕೆ ಕಮಲಿ, ಯಾಕೆ ಬರಬಾರ್ದು? ಅಲ್ಲ ಅಕ್ಕ, ಈ ಮನೆ ಗರ್ಭಿಣಿಯರಿಗೆ ಇಂಥ ಸಮಯದಲ್ಲಿ ಶಾಪ ಇದೆ ಅಂತ ಅತ್ತೆ ಹೇಳಿದ ಮಾತು ಮರ್ತ್ಬಿಟ್ರಾ? ನೀವು ಗೌರಿನ ಇಲ್ಲಿಗೆ ಬಾ ಅಂತ ಹೇಳೋದು, ಗೌರಿ ಅಲ್ಲಿಂದ ಇಲ್ಲಿಗೆ ಪ್ರಯಾಣ ಮಾಡ್ಕೊಂಡು ಬರಬೇಕಾದ್ರೆ ಹೆಚ್ಚು ಕಡಿಮೆ ಆದರೆ ಮೊದಲೇ ರಸ್ತೆ ಬೇರೆ ಸರಿ ಇಲ್ಲ ಅಕ್ಕ. ನಿಜ ಕಮಲಿ, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಏನಾಗಬೇಕು ಎಲ್ಲ ಅಲ್ಲೇ ಆಗಲಿ, ಒಟ್ಟಿಗೆ ಎಲ್ಲ ಮುಗಿಸ್ಕೊಂಡು ನೆಮ್ಮದಿಯಾಗಿ ಗೌರಿ ಇಲ್ಲಿಗೆ ಬರಲಿ ಅಕ್ಕ. ಹ್ಞೂ, ಅದು ಸರಿನೇ. ಗೌರಿ ಅವಳ ಸಂಸಾರ ಉಳಿಸ್ಕೊಳ್ಳೋ ಸಾಧನೆಗೆ ಹೋಗಿದ್ದಾಳೆ. ಅಡ್ಡ ಬರ್ತಿರೋ ಒಬ್ಬೊಬ್ಬರಿಗೂ ಒಂದೊಂದು ಗತಿ ಕಾಣಿಸಿ ಅವ್ರ ತಾಯಿ ಆತ್ಮಕ್ಕೆ ಶಾಂತಿ, ಅವಳ ಸಂಸಾರಕ್ಕೆ ನೆಮ್ಮದಿ ತಗೊಂಡು ಬರ್ತಾಳೆ. ಯಾವುದೇ ಕಾರಣಕ್ಕೂ ನಾವು ಅವಳಿಗೆ ಈಗ ತೊಂದರೆ ಆಗಬಾರ್ದು. ಆಡು ಗೌರಿ, ಅಲ್ಲಿ ಏನು ಆಟ ಆಡ್ತೀಯೋ ಆಡು. ಗೌರಿ ಸಮಾಧಾನ ಮಾಡ್ಕೊ, ಅತ್ತೆಗೆ ಏನೂ ಆಗಲ್ಲ, ದೇವ್ರದಾನೆ ಗೌರಿ. ದೇವ್ರಿದ್ರು ಸಾಗರಿನ ಕಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರೋ ಇದ್ದೆವ್ವ ಇಲ್ಲೇ ಇದ್ದಾಳಲ್ಲಮ್ಮ, ಇವಳು ಏನಾದರೂ ಮಾಡೇ ಮಾಡ್ತಾಳೆ ಖಂಡಿತ, ಇವಳದೆ ಭಯ ನನಗೆ. ಸರ್, ನಿಮ್ಮ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಹೋಗಿ ನೋಡಿ. ಈ ಜಾಗ ಬಿಡಿ ಅಂಕಲ್. ಗೌರಿನ ಗೌರಿ ಸಂಸಾರನ ಮುಟ್ಟೋಕ್ ಬಂದ್ರೆ ಏನಾಗತ್ತೆ ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ. ಅಯ್ಯೋ ಪಾಪ, ಯಾರು ಕಂಡ್ಬಿತ್ತೋ ಏನು. ನೀವು ಇವ್ರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ಹೌದೌದು ಡಾಕ್ಟರ್, ಇವರು ಅವ್ರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ.
ಯಾವುದೇ ಕಾರಣಕ್ಕೂ ಪೇಷಂಟ್ಗೆ ನೀವು ಡಿಸ್ಟರ್ಬ್ ಮಾಡಬಾರ್ದು. ಅವ್ರಿಗೀಗ ಎಚ್ಚರ ಆಗಿದೆ. ಇನ್ನೊಂದು ವಿಚಾರ, ಯಾವುದೇ ಕಾರಣಕ್ಕೂ ಆಕ್ಸಿಜನ್ ಮಾಸ್ಕ್ ಮಾತ್ರ ತೆಗಿಬೇಡಿ. ತೆಗೆದ್ರೆ ಏನಾಗುತ್ತೆ ಡಾಕ್ಟ್ರೆ? ಅವ್ರಿಗೆ ಉಸಿರಾಟದ ಸಮಸ್ಯೆ ಇದೆ, ಅದು ಸರಿ ಹೋಗೋವರೆಗೂ ಮಾಸ್ಕ್ ಇರಲೇಬೇಕು, ಇಲ್ಲಾಂತಂದ್ರೆ ಪ್ರಾಣಕ್ಕೆ ಅಪಾಯ. ಪ್ರಾಣಕ್ಕೆ ಅಪಾಯ ಅಂದ್ರೆ ಇದೇನು ಮೈ ರೀತಿ ಕೇಳ್ತಾ ಇದ್ದೀರಾ? ಪ್ರಾಣಕ್ಕೆ ಅಪಾಯ ಅಂದ್ರೆ ಅದನ್ನ ತೆಗೆದ್ರೆ ಪ್ರಾಣ ಹೋಗೋ ಚಾನ್ಸ್ ಇರುತ್ತೆ. ಹೌದಾ? ಇವಳು ಪ್ರಾಣ ತೆಗೆಯೋ ಯಾವ್ದಾದ್ರು ಕೆಲಸ ಮಾಡೇ ಮಾಡ್ತಾಳೆ. ಈ ಗೌರಿ ಗ್ಲೂಕೋಸ್ ಬಾಟಲ್ ಕಡೆ ನೋಡ್ತಾ ಇದ್ದಾಳೆ ಅಂದ್ರೆ ಖಂಡಿತ ಅಲ್ಲೇನೋ ಹೆಚ್ಚು ಕಡಿಮೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಅತ್ತೆ, ನೀನು ಏನು ಯೋಚನೆ ಮಾಡಬೇಡ. ಯು ಆರ್ ಔಟ್ ಆಫ್ ಡೇಂಜರ್. ಆ ಡ್ರೈವರ್ ಬಂದು ನೀನು ಪಾಯ್ಸನ್ ತಗೊಂಡಿದ್ಯಾ ಅಂತ ಏನೇನೋ ಹೇಳ್ಬಿಟ. ಡ್ಯಾಡ್ ಹೇಳಿದ ಮೇಲೆ ಗೊತ್ತಾಯ್ತು ಆಗಿರೋದು ಫುಡ್ ಪಾಯ್ಸನಿಂಗ್ ಅಂತ. ಇಟ್ಸ್ ಓಕೆ, ಅದೇನು ಸೀರಿಯಸ್ ಪ್ರಾಬ್ಲಮ್ ಅಲ್ಲ. ಹಿಮಾ, ನೀನು ಮಹಿ ಅವರಿಬ್ರು ಡಾಕ್ಟರ್ ಅಲ್ವಾ? ಈ ರಿಪೋರ್ಟಲ್ಲಿ ಏನು ಬರ್ತಿದೆ ನೋಡು. ಗ್ಲೂಕೋಸ್ ಬಾಟಲ್ ಕಡೆನೇ ನೋಡ್ತಾ ಇದ್ಲು. ಈಗ ನೋಡಿದ್ರೆ ಹಿಮಾ ಮಹಿನ ರಿಪೋರ್ಟ್ ನೋಡೋದ್ರಲ್ಲಿ ಎಂಗೇಜ್ ಮಾಡಿಸಿದಾಳೆ. ಖಂಡಿತ ಗ್ಲೂಕೋಸ್ ಬಾಟಲ್ ಅಲ್ಲೇ ಏನೋ ಎಡವಟ್ ಮಾಡ್ತಾಳೆ ಅನ್ಸುತ್ತೆ. ನಾನು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನಾನು ಗ್ಲೂಕೋಸ್ ಬಾಟಲ್ ಕಡೆಯಿಂದ ಕಣ್ಣು ಕೇಳಲ್ಲ ಗೌರಿ. ನೀನು ಏನ್ ಮಾಡ್ಕೊಳ್ಳೋಕು ಸಾಧ್ಯ ಇಲ್ಲ. ಮಾಡದೆ ಹಿಮಾ ಮಹಿ ಹತ್ರ ಹೊರಟದ್ಲಲ್ಲ. ಏನು ಯೋಚನೆ ಮಾಡಬೇಡಮ್ಮ, ನಾನು ನಿನ್ನನ್ನು ಉಳಿಸ್ಕೋತೀನಿ. ಸಾಗರಿ ಅವ್ರಿಗೇನು ತೊಂದರೆ ಇಲ್ಲ ಅಲ್ವಾ? ಅವ್ರಿಗೇನು ಆಗೋದಿಲ್ಲ ಅಲ್ವಾ? ನೋಡಕ್ ಎಜುಕೇಟರ್ ತರ ಕಾಣ್ತೀರಾ? ಇಲ್ಲ ಸಿಸ್ಟರ್, ನಾನ್ ತೆಗ್ದಿಲ್ಲ. ಡ್ಯಾಡ್, ನಾವ್ ಮೂರು ಜನ ಇಲ್ಲೇ ನಿಂತಿದ್ದೀವಿ, ನೀನ್ ತಾನೇ ಅಲ್ಲಿ ನಿಂತಿರೋದು. ಈಗ್ಲೇ ಮಾತಾಡ್ಸ್ಬೇಕ? ನೀನು ಮಾಸ್ಕ್ ತೆಗಿಬಾರ್ದು ಅಂತ ಡಾಕ್ಟರ್ ಹೇಳಿರ್ಲಿಲ್ವಾ? ನೋಡಕ್ ಎಜುಕೇಟರ್ ತರ ಕಾಣಿಸ್ತೀರಾ? ಎಲ್ಲರೂ ಆಚೆ ಹೋಗಿ ಹೋಗಿ, ಎಲ್ಲ ಆಚೆ. ಎಲ್ಲ ಮಾಡೋದು ಇವಳು, ಬಯಸ್ಕೊಳ್ಳೋದು ನಾನು. ಕರ್ಮ ಕರ್ಮ.